ಈಗ ಪದವಿ ಪೂರ್ವ ಹರಿಪ್ರಸಾದ್ ಜೈನ್ ಅವರು ಡೈರೆಕ್ಟರ್, ಸೊ ಅವರು ಮತ್ತೆ ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರ ಅಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು. ನಮ್ಗೆ ಆ ಟೈಟ್ಲು ಬೇಕಾಗಿತ್ತು, ನಾವು ಓದ್ವಿ ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಗಿತ್ತು. ಸೊ ನಮ್ಮ ಡೈರೆಕ್ಟರ್ ಇಲ್ಲ ಅದು ಬೇಕೇ ಬೇಕು ಕೇಳಿಲ್ಲ, ನಾನು ಏನು ಕೇಳೋದು ಅಂತ ಕೇಳಿದೆ, ಇಲ್ಲ ಕಣೋ ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಹಿಂಗೆ ಹರಿಪ್ರಸಾದ್ ಅವರು ನಾವು ಅವ್ರನ್ನ ಕೇಳಿದ್ವಿ. ಸೊ ಹಂಗೆ ಪ್ರತಿ ಸಾರಿನೂ ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ದೆ, ಸರ್ ಏನೋ ಬಡವ್ರ ಮಕ್ಕಳೇನೋ ಮಾಡ್ಕೊಂತೀವಿ, ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ. ಒಂದಿನ ಫೋನ್ ಮಾಡಿ ಬಂದು ತಗೊಂಡೋಗೋ ಅಂದರು, ತಗೊಂಡೋಗೋ ಅಂತ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು. ಬಡವರ ಅಸ್ಕಲ್ ತುಂಬ ಚೆನ್ನಾಗಾಯ್ತು. ಅದ್ರ ನಂತರ ಫಸ್ಟ್ ಟೈಟ್ಲ್ ಇಸ್ಕೊಂಡಿದ್ವಿ. ಅದಾದ್ಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ ಒನ್ಸ್ ಅಗೇನ್ ಉಮೇಶ್ ಭಟ್ರ ಶಿಷ್ಯನೇ. ಸ್ಕ್ರಿಪ್ಟ್ ಕೇಳಿದಾಗ ಎಲ್ಲ ನಂಗೆ ತುಂಬ ಇಷ್ಟ ಆಗೋಯ್ತು. ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು. ಏ ಇರಿ ಅದು ನಾವು ಮಾಡೋಣ ಇರಿ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ, ಸರ್ ಅದು ನಾನು ಮಾಡ್ಕೊಂತೀನಿ ಪ್ರೊಡಕ್ಷನ್. ಏ ಇಲ್ಲ ಕಣೋ ನಾವೇನೋ ಮಾಡಬೇಕು ಅಂತ ಇದ್ವಿ. ಇಲ್ಲ ಸರ್ ನಾನು ಮಾಡ್ಕೊಂತೀನಿ, ಏನೋ ಬಡವ್ರ ಮಕ್ಕಳೇನೋ ಮಾಡ್ಕೊಂತಿರ್ಕೊಂಡು ಕತೆ ಇಸ್ಕೊಂಡೆ. ತಗರು ಪಲ್ಯನೂ ಸೂಪರ್ ಹಿಟ್ ಆಯಿತು. ಅಂದರೆ ಇದೆಲ್ಲ ಯಾಕೆ ಹೇಳಿದೆ ಅಂದರೆ ತುಂಬ ಅಂದರೆ ಅವ್ರ ಒಳಗಡೆ ನಾವು ಎಷ್ಟೇ ತೊಗೊಂಡ್ರು ಅಷ್ಟು ಇನ್ನೂ ಆಚೆ ಬರುವಷ್ಟು ಅಗಾಧವಾದ ಪ್ರತಿಭೆ ಅವರು. ಅಂದರೆ ಈಗ ಹೇಳ್ತಾ ಇರೋದು ನನ್ನ ತಲೆ ಸ್ವಲ್ಪ ದೊಡ್ಡದಿದೆ, ಟೋಪಿ ಹಾಕ ಅಂದರೆ ಮೆಟಾಫರಿಕಲಿ ಅದು ತುಂಬ ದೊಡ್ಡದಿದೆ, ಹೃದಯನೂ ಅಷ್ಟೇ ದೊಡ್ಡದಿದೆ. ಅವ್ರ ಜೊತೆ ಇರೋರು ಬಂದಿರೋರು ವರ್ಕ್ ಮಾಡಿರೋರು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.